Hi friends, this is Savita. Welcome to your channel learning platform. Thought for the day: share things and feel happy. In this video, today I, we are going to learn about fruits. How to teach fruits for KG kids and Nali Kali children. Dear parents and dear teachers, Preetiya Poshakare Matu Shikshakare. ನಾವು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಫ್ರೂಟ್ಸನ್ನು ಹೇಗೆ ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ವಿ ಕ್ಯಾನ್ ಯೂಸ್ ಚೆಕ್ ಕಾರ್ಡ್ಸ್ ಸಿಂಗಲ್ ಸಿಂಗಲ್ ಫ್ರೂಟ್ ಕಾರ್ಡ್ಸನ್ನು ಯೂಸ್ ಮಾಡಿ ಅದು ವಿತ್ ವಿತ್ ಪಿಕ್ಚರ್ ನಾವು ವಿಚ್ ವಾಟ್ ಫ್ರೂಟ್ ಈಸ್ ದಿಸ್ ಅಂತ ಕೇಳಿ ವಾಟ್ ಫ್ರೂಟ್ ಈಸ್ ದಿಸ್ ಅಂತ ಹೇಳಿ ನಾವು ಕೇಳ್ತಾ ಕೇಳ್ತಾ ನಾವು ಹೇಳ್ಕೊಡ್ಬೋದು ಬಟ್ ಇಲ್ಲಿ ನಾನು ಬುಕ್ ಚಾರ್ಟನ್ನು ಯೂಸ್ ಮಾಡಿ ನಾನು ನಿಮ್ಗೆ ಇವತ್ತು ಇದ್ದೀನಿ ನೀವು ಸಿಂಗಲ್ ಸಿಂಗಲ್ ಫ್ರೂಟ್ ಚಾರ್ಟನ್ನು ಬಳಸ್ಕೊಳ್ಳಿ ಕಾರ್ಡನ್ನು ಬಳಸ್ಕೊಳ್ಳಿ ಓಕೆ Here, fruits, what fruits are these? Jackfruit, orange, gawa, lemon, pineapple, pomegranate, papaya, mango, grapes, watermelon, banana.

ಫ್ರೂಟ್ಸ್ಗೆ ಹಳ್ಳ ಬೀಜಗಳಿರುತ್ತೆ ಒಂದು ಕೆಲವು ಫ್ರೂಟ್ಸ್ಗಳಿಗೆ ಒಂದು ಬೀಜ ಇರುತ್ತೆ ಕೆಲವು ಫ್ರೂಟ್ಸ್ಗಳಿಗೆ ಮೆನಿ ಸೀಡ್ಸ್ ಇರುತ್ತೆ ತುಂಬ ಹಲವು ಬೀಜಗಳು ಇರುತ್ತೆ ಅದನ್ನು ಡಿವೈಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ ಒನ್ ಸೀಡೆಡ್ ಫ್ರೂಟ್ಸ್ ಮ್ಯಾಂಗೋ ಚೆರ್ರಿ ಪ್ಲಮ್ ದೀಸ್ ಆರ್ ಆ್ಯಂಡ್ ದೀಸ್ ಆರ್ ದ ಒನ್ ಸೀಡೆಡ್ ಫ್ರೂಟ್ಸ್ ಓಕೆ ನೀವು ಮಕ್ಕಳಿಗೆ ಕೊಡ್ಬೋದು ಫ್ರೂಟ್ಸನ್ನು ಕೊಟ್ಬಿಟ್ಟು ಇದರಲ್ಲಿ ಒಂದಷ್ಟು ಫ್ರೂಟ್ಸನ್ನು ಅಥವಾ ಫ್ರೂಟ್ ಕಾರ್ಡನ್ನು ಕೊಟ್ಟು ಇದರಲ್ಲಿ ಒನ್ ಸೀಡೆಡ್ ಫ್ರೂಟ್ ಯಾವುದು ಮೆನಿ ಸೀಡೆಡ್ ಫ್ರೂಟ್ಸ್ ಫ್ರೂಟ್ಸ್ ಯಾವುದು ಅಂತೇಳಿ ಡಿವೈಡ್ ಮಾಡೋಕ್ಕೆ ಇನ್ನೂ ಬೇರೆ ಹೆಚ್ಚು ಫ್ರೂಟ್ಸ್ಗಳನ್ನ ನಾವು ಕಾರ್ಡ್ ಇಟ್ಕೊಂಡು ಆಕ್ಟಿವಿಟಿ ಕೂಡ ಮಾಡಿಸ್ಬೋದು ದೆನ್ ಆಲ್ಸೋ ಮೆನಿ ಸೀಡೆಡ್ ಫ್ರೂಟ್ಸ್ ಪಪಾಯ ಗಾವ ಆ್ಯಂಡ್ ವಾಟರ್ ಮೆಲನ್ ಸೊ ಲೈಕ್ ದಿಸ್ ನೀವು ಯು ಕ್ಯಾನ್ ಯೂಸ್ ಮೋರ್ ಫ್ರೂಟ್ಸ್ are fruit cards ಯೂಸ್ ಮಾಡಿಕೊಂಡು ನೀವು ಎಲ್ಲವನ್ನು ಒಂದು ಕಡೆ ಸ್ಪ್ರೆಡ್ ಮಾಡಿ ಕಾರ್ಡ್ಸನ್ನು ಫ್ರೂಟ್ ಕಾರ್ಡ್ಸನ್ನು ಪಿಕ್ಚರ್ಸನ್ನು ಸ್ಪ್ರೆಡ್ ಮಾಡಿ ಅಲ್ಲಿ ಯು ಕ್ಯಾನ್ ಡಿವೈಡ್ ಒನ್ ಸೀಡೆಡ್ ಫ್ರೂಟ್ ಆ್ಯಂಡ್ ಮೆನಿ ಸೀಡೆಡ್ ಫ್ರೂಟ್ ಅಂತ ಹೇಳಿದ್ರೆ ಮಗು ಎತ್ಕೊಡುತ್ತೆ ಅದನ್ನು ಅಥವಾ ಡಿವೈಡ್ ಮಾಡುತ್ತೆ ಅಥವಾ ಯಾವುದಾದ್ರು ಪಿಕ್ಚರ್ ನೇಮನ್ನು ಹೇಳಿದ್ರೆ ಅಥವಾ ಅದರ ಫ್ರೂಟ್ ನೇಮ್ ಹೇಳಿದ್ರೆ ಅದು ಪಿಕ್ ಮಾಡಿಕೊಡು ಅಂತ ಹೇಳಿದ್ರೆ ಆ ಆ ಕಾರ್ಡನ್ನು ಪಿಕ್ ಮಾಡಿಕೊಡುತ್ತೆ ಒನ್ ಸೀಡೆಡ್ ಫ್ರೂಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಒನ್ ಸೀಡೆಡ್ ಫ್ರೂಟನ್ನು ಪಿಕ್ ಮಾಡಿಕೊಡುತ್ತೆ ಈ ರೀತಿ ಗೇಮ್ ಟೈಪ್ ನಾವು ಇದನ್ನು ಆಟವನ್ನು ಆಡಿಸ್ಬೋದು ಫ್ರೂಟ್ಸನ್ನು ಕಲಿಸ್ಲಿಕ್ಕೆ ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ನಾವು ಫ್ರೂಟ್ಸನ್ನು ರಿಡಲ್ಸಲ್ಲಿ ಹೇಗೆ ಕಲಿಸೋದು ಸೊ ನಮಗಿಲ್ಲಿ ಲೆವೆಲ್ ಒನ್ ಬುಕ್ಕಲ್ಲೇ ಇದೆ ಸೊ ಆ ರೀತಿ ಹೇಗೆ ನಾವು ಕಲಿಸೋದು ಅಂತ ನೋಡೋಣ ಊ ಆಮ್ ಹೈ ಐ ಆಮ್ ರೆಡ್ ಆ್ಯಂಡ್ ರೌಂಡ್ ಆ್ಯಂಡ್ ಸ್ವೀಟ್ ಇಫ್ ಯು ಈಟ್ ಮೀ ಎವ್ರಿ ಡೇ

ಇಲ್ಲಿ ಮೆನಿ ರಿಡಲ್ಸ್ ಫಾರ್ ಫ್ರೂಟ್ಸನ್ನು ನಾನು ನಿಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಯು ಕ್ಯಾನ್ ಯೂಸ್ ದೀಸ್ ಆಲ್ಸೋ ಫಾರ್ ಯುವರ್ ಕಿಡ್ಸ್ ಓಕೆ ಇಯರ್ ಫ್ರೂಟ್ಸ್ ಇನ್ ರಿಡಲ್ಸ್ ಓಕೆ ನಂಬರ್ ಒನ್ ಐ ಆಮ್ ಎಲ್ಲೋ ಆ್ಯಂಡ್ ಗ್ರೀನ್ ಆ್ಯಂಡ್ ಸ್ವೀಟ್ ಐ ಆಮ್ ದ ಕಿಂಗ್ ಆಫ್ ಫ್ರೂಟ್ಸ್ ಊ ಆಮ್ ಐ ಲೈಕ್ ದಿಸ್ ಯು ಕ್ಯಾನ್ ಆಸ್ಕ್ ದನ್ಸರ್ ಈಸ್ ಮ್ಯಾಂಗೋ ಓಕೆ ದ ಚೈಲ್ಡ್ ವಿಲ್ ಬಿ ಐಡೆಂಟಿಫೈ Then, second one, I am green and torn outside. I am oval in shape. I have yellow ovals inside. Who am I? The answer is yes, jackfruit. Yes, next third one, I have red skin outside. I have red teeth inside. Who am I? The answer is pomegranate fourth one i am orange and juicy i have pulps inside who am i the answer is orange yellow and torn outside i have crown on my head who am i the answer is yes pineapple Sixth one is I am green outside. I am red with black dots inside. I am a watery fruit. Who am I? The answer is watermelon. Seventh one I am yellow and tall. You peel my skin when you eat me. Who am I? I am banana. Okay? Yes. ಐ ಆಮ್ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಐ ಗ್ರೋ ಲೈಕ್ ಬಂಚ್ ಊ ಆ್ಯಮ್ ಐ ಐ ಆಮ್ ಗ್ರೇಪ್ಸ್ ಸೊ ಲೈಕ್ ದಿಸ್ ಯು ಕ್ಯಾನ್ ಆಸ್ಕ್ ಚಿಲ್ಡ್ರನ್ ಆ ಪಿಕ್ಚರನ್ನು ತೋರಿಸ್ತಾ ಈ ಥರ ರಿಡಲನ್ನು ಕೇಳಿದ್ರೆ ಒಗ್ಗಟ್ಟನ್ನು ನೀವು ಕೇಳಿದ್ರೆ ಅದು ಆನ್ಸರ್ ಮಾಡುತ್ತೆ ಐ ಆಮ್ ಅಂತ ಹೇಳಿ ಆನ್ಸರ್ ಮಾಡೋದಕ್ಕೆ ಹೇಳ್ಕೊಡಿ ಐ ಆಮ್ ಗ್ರೇಪ್ಸ್ ಐ ಆಮ್ ಬನಾನಾ ಐ ಆಮ್ ವಾಟರ್ ಮೆಲನ್ ಲೈಕ್ ದಿಸ್ ಅವರು ಆನ್ಸರ್ ಮಾಡಬೇಕು ಇದು ಕೂಡ ಒಂದು ಆ್ಯಕ್ಟಿವಿಟಿ ಆಗುತ್ತೆ ತುಂಬ ಚೆನ್ನಾಗಿ ಮಕ್ಕಳು ಕಲಿತಾರೆ ಕ್ರಿಯೇಟಿವ್ ಆಗಿ ದೆನ್ ಆಲ್ಸೋ ಯು ಕ್ಯಾನ್ ದ ದಶನ್ ವಿಚ್ ಫ್ರೂಟ್ ಡೂ ಯು ಲೈಕ್ ಚಿಲ್ಡ್ರನ್ ದೇ ವಿಲ್ ಆನ್ಸರ್ ಐ ಲೈಕ್ ಡ್ಯಾಶ್ ಅವ್ರಿಗೆ ಯಾವುದು ಇಷ್ಟ ಆ ಫ್ರೂಟ್ ಟೇಸ್ಟನ್ನು ಹೇಳಬೇಕು ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಾಗುತ್ತೆ ಅವ್ರಿಗೆ ಆ್ಯಂಡ್ ಆಲ್ಸೋ ಫ್ರೂಟ್ಸ್ ಬಗ್ಗೆ ಹೆಚ್ಚು ಕ್ರಿಯೇಟಿವ್ ಆಗಿ ಅವರು ಕಲೀಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಐ ಲೈಕ್ ಬನಾನಾ ಐ ಲೈಕ್ ಆ್ಯಪಲ್ ಐ ಲೈಕ್ ಮ್ಯಾಂಗೋ ಲೈಕ್ ದಿಸ್ ದ ಸ್ಟೂಡೆಂಟ್ಸ್ ಶುಡ್ ಬಿ ಆನ್ಸರ್ ಓಕೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮೀ ನೀವು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ಸ್ಮೈಲ್ ಎಂಜಾಯ್ ದ ಲರ್ನಿಂಗ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್